ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನೀವೆಲ್ಲರೂ ತಮ್ಮನೇಲಿ ನೋಡಿರೋ ಹಾಗೆ ನಾನು ಮತ್ತು ನಮ್ಮ ಅತ್ತೆಯ ಜೊತೆ ಗೋಲ್ಡ್ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಸ್ನೇಹ ಅಂತ. ಇಲ್ಲಿ ನಾವು ನಮ್ಮ ಊರಿನಿಂದ ಹುಬ್ಬಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಸೊ ಹುಬ್ಬಳ್ಳಿಗೆ ನಮ್ಮ ಊರಿನಿಂದ ಒಂದು 1 ಗಂಟೆ ಅಥವಾ 1.5 ಗಂಟೆ ಅಷ್ಟು ಟೈಮ್ ಆಗುತ್ತೆ. ಸೊ ಹೋಗ್ತಾವೇನು ನೋಡ್ತಾ ಇರ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸುತ್ತ ಹೊಲ ಗದ್ದೆಗಳ ಮಧ್ಯೆ ಹೋಗುವಂಥದ್ದು. ಸೊ ಗುಡ್ಡಗಳು ಚೆನ್ನಾಗಿ ಅನಿಸುತ್ತೆ, ಹೋಗೋವೇನು ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ನಾವು ಹುಬ್ಬಳ್ಳಿನ ಎಂಟರ್ ಆದ್ವಿ. ಸೊ ನೋಡ್ತಾ ಇರ್ಬೋದು, ನಾವು ಬಿಟ್ಟಾಗ ಟೈಮ್ ಬಂದು ಒಂದು ಮಧ್ಯಾಹ್ನದ ಟೈಮು, ಒಂದು ಕಾಲ್ ಅಥವಾ 2 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಹೊರಟಾಗ. ಹಾಯ್, ನಿಮ್ಮೆಲ್ಲರಿಗೂ ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ರೀಸೆಂಟಾಗಿ ಗೊತ್ತಾಗಿದ್ದಂಥದ್ದು, ತುಂಬ ಜನ ನನಗೆ ಮೆಸೇಜ್ ಮಾಡ್ತೀರಿ, ಅಕ್ಕ ನೀವಾಗ ಗಿವ್ ಅವೇ ಕೊಡ್ತಾ ಇರೋದು ಅಂತ. ಹಾಗೆಯೇ ಯಾರೋ ಒಬ್ಬರು ನನ್ನ ಚಾನಲ್ ಮೇಲೆ ಫೇಕ್ ಐಡಿನ ಕ್ರಿಯೇಟ್ ಮಾಡಿದ್ದಾರೆ, ಟೆಲಿಗ್ರಾಮ್ ಸಮಥಿಂಗ್ ಆ ಥರ ಏನೋ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಸ್ನೇಹಲೋಕ ಚಾನಲ್ ಅಂತಲೇ. ಆಮೇಲೆ ಅದಕ್ಕೆ ನಂದೇ ಫೋಟೋ ಹಾಕ್ಬಿಟ್ಟು, ನಾನೇನು ಫೋಟೋ ಹಾಕಿದ್ದೀನೋ ಅಲ್ಲ ಅದೇ ಹಾಕ್ಬಿಟ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ದಯವಿಟ್ಟು ಯಾರು ಅದನ್ನು ನಂಬೇಡಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನಗೆ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ನ ಕಳಿಸಿದ್ದಾರೆ. ನಾವು ಸ್ನೇಹಲೋಕ ಕಡೆಯ ಮ್ಯಾನೇಜರ್, ಸೊ ಅವರು ನೀವು ಲಕ್ಕಿ ಡ್ರಾ ಅಲ್ಲಿ ಗೆದ್ದಿದ್ದೀರಿ, ಫ್ರಿಡ್ಜ್ ಟಿವಿ ಥರ ಗೆದ್ದಿದ್ದೀರಿ. ಸೊ ಇದನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ, 3,500-4,000 ಈ ಥರ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ. ಸೊ ಈ ಐ ಡಿಗೆ ನೀವು ಪೇಟಿಎಮ್ ಮಾಡಿ, ಈ ನಂಬರ್ಗೆ ಕೊಟ್ಬಿಟ್ಟು ಪೇಟಿಎಮ್ ಮಾಡಿ ಅಂತ ಹೇಳಿ ಒಂದು ಇಬ್ಬರ ಹತ್ರ ದುಡ್ಡನ್ನು ಹಾಕಿಸ್ಕೊಂಡಿದ್ದಾರೆ. ದಯವಿಟ್ಟು ಯಾರು ಇದನ್ನು ನಂಬೇಡಿ. ನಾನು ನಿಮಗೆ ಏನಾದ್ರು ಗಿವ್ಅವೇ ಈ ಥರ ಏನಾದ್ರು ಮಾಡಬೇಕಂತಂದರೆ ವಿಡಿಯೋದಲ್ಲೇ ಇನ್ಫಾರ್ಮ್ ಮಾಡಿರ್ತೀನಿ, ಈ ಥರ ವಿಡಿಯೋ ಮಾಡಿರ್ತೀನಿ, ಇಲ್ಲ ಶಾರ್ಟ್ ವಿಡಿಯೋ ಮಾಡಿ ಹಾಕಿರ್ತೀನಿ. ಆಮೇಲೆ ದುಡ್ಡು ಹಾಕೋಕ್ಕೂ ಮುಂಚೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಇದೇನಾ ಅಂತ. ಸುಮ್ಮನೆ ಯಾರಿಗೂ ಕೇಳಿದ್ರು ಅಂದ ತಕ್ಷಣ ನಂಬಿ ದುಡ್ಡು ಹಾಕೋಕ್ಕೆ ಹೋಗಬೇಡಿ. ಇದನ್ನು ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಸೊ ತುಂಬ ಜನ ಈ ಥರ ಫ್ರಾಡ್ಗಳು ಜಾಸ್ತಿ ಆಗ್ತಾಯಿದ್ದಾರೆ. ಸೊ ಪ್ಲೀಸ್ ದಯವಿಟ್ಟು ಯಾರು ಇದನ್ನು ನಂಬೇಡಿ, ಇಗ್ನೋರ್ ಮಾಡಿ ಈ ಥರ ಏನಾದರೂ ಮೆಸೇಜ್ ಬಂದ್ರೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ನೋಡ್ತಾ ಇರ್ಬೋದು, ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್, ಸೊ ಚೆನ್ನಮ್ಮನ ವಿಗ್ರಹ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಹಾಗೆಯೇ ಇದು ಬಂದು ತುಂಬ ಹಳೆಯ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ರು. ಸೊ ನಾವು ಬಂದು ಗೋಲ್ಡ್ ಶಾಪಿಂಗ್ ಬಂದ್ವಿ. ಸೊ ಇಲ್ಲಿ ಬಂದು ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಜರಿನ ಮಲ್ಕೊಂಡಿದ್ಲು ಆ್ಯಕ್ಚುಲಿ ಜರ್ನಿಯಲ್ಲಿ ಒಂದು ಸ್ವಲ್ಪ ಹೊತ್ತು. ಹಾಗೆಯೇ ಜರಿಗೆ ಊಟ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬರೋಕ್ಕೆ ಲೇಟ್ ಆಯಿತು. ನಾವು ಬಂದಂಥ ಗೋಲ್ಡ್ ಶಾಪ್ ಬಂದು ಜೋಲ್ಕ. ನಾನು ನಮ್ಮ ಅತ್ತೆ ಜೊತೆ ಗೋಲ್ಡ್ ಶಾಪ್ ಮಾಡಿದ್ದು ಅಂತಂದರೆ ನನ್ನ ಮದುವೆ ಟೈಮಲ್ಲೇ ಲಾಸ್ಟು. ಸೊ ಅದಾದಮೇಲೆ ನಮಗೆ ಚಾನ್ಸಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮದುವೆ ಆದಮೇಲೆ ಫಸ್ಟ್ ಟೈಮು ನಾನು ನಮ್ಮ ಅತ್ತೆ ಮತ್ತು ನನ್ನ ಮೈದ್ನ ಚೆರಿ ಎಲ್ಲರೂ ಇಲ್ಲಿ ಗೋಲ್ಡ್ ಶಾಪ್ ಮಾಡೋಕ್ಕೆ ಅಂತ ಬಂದಿದ್ವಿ. ಅದೆಲ್ಲ ಹಿಡ್ಕೊ ಸರಿ ಹಾಯ್. ಇವತ್ತು ನಾವು ನಮ್ಮ ಅತ್ತೆ ಜೊತೆ ಗೋಲ್ಡ್ ಶಾಪಿಂಗಿಗೆ ಬಂದಿದ್ದೀವಿ. ಸೊ ಏನು ತಗೋಬೇಕಂತ ಅಂದ್ಕೊಂಡಿರಿ? ಬಳೆ, ಬ್ಯಾಂಗಲ್ಸ್ ತಗೋಬೇಕು ಅಂದ್ಕೊಂಡಿದ್ದಾರೆ. ಸೊ ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದ್ದಾವೆ ನೋಡ್ತಾ ಇದ್ದೀವಿ. ಫಸ್ಟ್ ಬಂದುಬಿಟ್ಟು ನಾವು ಬಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಅತ್ತೆಗೆ ಬಳೆ ತೊಗೋಬೇಕು ಅಂತ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವೆಲ್ಲ ವೆರೈಟೀಸ್ ಆಫ್ ಬಳೆಗಳಿದೆ, ಡಿಸೈನ್ಸ್ ಇದೆ ಅಂತ. ಸೊ ನನಗೂ ಅಷ್ಟೇ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು.
ಹಾಗೆಯೇ ವೆರೈಟೀಸ್ ನೋಡ್ಬೋದು, ನಮಗೆ ಯಾವ ಥರ ಏನು ಡಿಸೈನ್ ಬೇಕೋ ಆ ಥರ ಸಿಗತ್ತೆ. ಹಾಗೆ ಇದೆಲ್ಲ ಬಂದುಬಿಟ್ಟು ದೊಡ್ಡ ದೊಡ್ಡದಾದಂಥ ಹಾರಗಳು, ಆಮೇಲೆ ಸರಗಳು ಎಷ್ಟು ಚೆನ್ನಾಗಿ ಇದ್ದಾವೆ. ಕೆಲವೊಂದು ಪೀಸಸ್ಸು ತುಂಬ ಯೂನಿಕ್ ಅಂತ ಅನ್ನಿಸ್ತು, ಕೆಲವೊಂದು ತುಂಬ ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ತು. ಸೊ ಒಬ್ಬೊಬ್ಬರು ಟೇಸ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಜ್ಯೂಸ್ ಕೊಡ್ತಾ ಇರ್ತಾರೆ ಅವಾಗವಾಗ. ಸೊ ಚೆರಿ ಒಂದು ಸ್ವಲ್ಪ ಜ್ಯೂಸ್ ಕುಡಿತಾ ಇದ್ದಾಳೆ. ಸೊ ಫಸ್ಟ್ ಬಂದು ನಾವು ನಮ್ಮ ಅತ್ತೆದು ಬಳೆಯ ಸೈಜ್ ನೋಡಿದ್ವಿ, ಅಂದರೆ ಕರೆಕ್ಟ್ ಸೈಜ್, ಸ್ವಲ್ಪ ದೊಡ್ಡದು ಆಗಬಾರ್ದು, ಹಾಗೆ ತುಂಬ ಚಿಕ್ಕದು ಆಗಬಾರ್ದು. ಸೊ ಕರೆಕ್ಟ್ ಆಗಿ ಇರಬೇಕಲ್ವಾ. ಸೊ ಹಾಗಾಗಿ ಒಂದ್ಸತಿ ಬಳೆ ಸೈಜ್ನ ನೋಡಿಕೊಂಡು ಅದನ್ನ ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಫಸ್ಟ್ ಬಂದುಬಿಟ್ಟು ನಾವು ಪಾಟ್ಲಿಗಳನ್ನು ನೋಡ್ತಾ ಇದ್ದೀವಿ, ಲೈಕ್ ಪ್ಲೇನ್ ಪಾಟ್ಲೀಸ್ ಬರುತ್ತಲ್ಲ ಅದನ್ನು ನೋಡ್ತಾ ಇದ್ದೀವಿ. ಶಾಪ್ ಏನೋ ಅಂತ ರಶ್ ಇರಲಿಲ್ಲ, ಯಾಕೆಂದರೆ ಆಬ್ವಿಯಸ್ಲಿ ಗೊತ್ತಿದೆ ಬಂಗಾರ ತುಂಬಾ ರೇಟ್ ಆಗಿದೆ. ಹಾಗೆಯೇ ಈಗ ಸದ್ಯದಲ್ಲಿ ಯಾವ ಮದುವೆಗಳು ಇಲ್ಲ ಅಂತ ಅಂದ್ಕೊಳ್ತೀನಿ, ಮೇ ಬಿ ಅದಕ್ಕೂ ಜನ ಕಮ್ಮಿ ಇದ್ರು ಅಂತ ಅನಿಸುತ್ತೆ. ಎಸ್, ಇವಾಗ ನಾವು ಹೇಳ್ದಂಗೆ ಪಾಟ್ಲಿಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಪಾಟ್ಲಿಗಳು ಮಿನಿಮಮ್ ಒಂದು ಪಾಟ್ಲಿ 20 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅವರು. ಸೊ 20-20 ಗ್ರಾಮ್ಸ್ ಥರ, ಒಂದು ಬಳೆ 20 ಗ್ರಾಮ್, ಇನ್ನೊಂದು ಬಳೆ 20 ಗ್ರಾಮ್ಸ್ ಆ ಥರ. ಸೊ ತುಂಬ ಅಗಲಕ್ಕೆ ಚೆನ್ನಾಗಿ ಬರಬೇಕು ಅಂತಂದರೆ ಮಿನಿಮಮ್ 20 ಗ್ರಾಮಿಂದ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಅದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಬಳೆಗಳ ಮೇಲೆ ಹಾಲ್ಮಾರ್ಕ್ ಚಿಹ್ನೆಗಳನ್ನು ಇತ್ತು, ಅಂದರೆ 916 ಪ್ಯೂರ್ ಗೋಲ್ಡ್, 22 ಕ್ಯಾರೆಟ್ ಅಂತ ಏನು ಹೇಳ್ತೀವಲ್ಲ ಆ ಬಳೆಗಳೇ ಇವೆಲ್ಲ ಇರೋವಂಥದ್ದು. ಹಾಗೆಯೇ ಈ ಬಳೆಗಳು ಬಂದುಬಿಟ್ಟು ಬಿಲವಾರ ಬಳೆಗಳು ಅಂತ ಹೇಳ್ತಾರಂತೆ, ನನಗಷ್ಟೇ ಗೊತ್ತಿಲ್ಲ. ಬಟ್ ಈ ಥರ ಬಂದುಬಿಟ್ಟು ಇದರಲ್ಲಿ 4 ತೊಗೋಬಹುದು, ಹಾಗೆ ಹಾರ್ ತೊಗೋಬಹುದು, ಹಾಗೆ ಡಿಸೈನ್ಸ್ ಕೂಡ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಬಳೆಗಳ ಮಧ್ಯೆ ಹಾಕ್ಕೊಳ್ಳೋಕ್ಕೆ, ಈ ಥರ ಅನಿಸುತ್ತೆ. ಪಾಟ್ಲಿ ಆದರೆ ಒಂದೇ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ, ಒಂದೇ ತುಂಬ ಜಾಸ್ತಿ ಅನಿಸುತ್ತೆ. ಸೊ ಈ ಥರ ಬಳೆಗಳನ್ನು ಮಧ್ಯ ಗಾಜಿನ ಬಳೆಗಳ ಮಧ್ಯೆ ಒಂದೊಂದು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹರಳಿನ ಬಳೆಗಳು, ಹಾಗೆ ಮುತ್ತಿನ ಬಳೆಗಳು, ಕರಿಮಣಿ ಬಳೆಗಳು, ತುಂಬ ವೆರೈಟೀಸ್ ವೆರೈಟೀಸ್ ಆಗಿ ಮಾಡಿಟ್ಟಿರೋವಂಥದ್ದು. ಸೊ ಈ ಬಳೆಗಳನ್ನೆಲ್ಲ ಫಂಕ್ಷನ್ಸ್ ವೇರ್ಗಳಿಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಈ ಥರ ಮಧ್ಯ ಬಳೆ ಅಥವಾ ಈ ಥರ ಸ್ಟೋನ್ಸ್ ಇರುವಂತಹ ಬಳೆಗಳನ್ನು. ಸೊ ಡೈಲಿ ವೇರ್ಗೆ ಅಷ್ಟಾಗಿ ಚೆನ್ನಾಗಿ ಅನಿಸಲ್ಲ. ಇಲ್ಲಿ ಬಂದು ನೆಕ್ಲೆಸ್ಗಳನ್ನು ನಾನು ಹಾಗೇ ಗ್ಲಿಮ್ಸ್ ನೋಡ್ತಾ ಇದ್ದೆ. ಇಲ್ಲಿ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿ ಸುಂದರವಾದ ಬಳೆಗಳು, ನಂಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಆ್ಯಂಟಿಕ್ ಥರ ಅಂತ ಅನಿಸುತ್ತೆ. ಆ್ಯಂಡ್ ದಿಸ್ ಒನ್ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅನಿಸಲ್ವಾ. ಗಾಜಿನ ಮಳೆಯ ಮಧ್ಯೆ ಈ ಥರ ಒಂದೊಂದು ಬಳೆ ಅಥವಾ ಕಡಾಗಳು ಹಾಕ್ಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಲೇಟರ್ ಬಳೆಗಳ ನೋಡಿ ಆದಮೇಲೆ ನಾವು ಸರಗಳನ್ನು ಒಂದ್ಸತಿ ನೋಡೋಣ ಅಂತ ಅಂದ್ಕೊಂಡ್ವಿ. ಈ ಸರದ ಕಲೆಕ್ಷನ್ಸ್ ಇತ್ತು, ಬಟ್ ಅಷ್ಟೊಂದು ವೆರೈಟೀಸ್ ಜಾಸ್ತಿ ಇತ್ತು ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಈ ಥರ ಪ್ಲೇನ್ ಡಿಸೈನ್, ಬಟ್ ತುಂಬ ಗಟ್ಟಿಯಾದಂತಹ ಬಂಗಾರ. ಇದೊಂದು 50 ಗ್ರಾಮ್ ಮೇಲೆ ಇತ್ತದು. ಹಾಗೆ ಇದು ಬಂದು ಅವಲಕ್ಕಿ ಸರ ಅಂತ ಏನು ಹೇಳ್ತಾರೆ. ಸೊ ಮೋಪ್ ಬಂದು ಮೂರೆಳೆಯ ಅವಲಕ್ಕಿ ಸರ. ಸೊ ಈ ಥರ ಇದೆ ಇದು. ಸೊ ಎಲ್ಲದನ್ನು ಹಾಕ್ಕೊಂಡು ನೋಡಿ ಯಾವ ಥರ ಕಾಣಿಸುತ್ತೆ ಆ ಥರ ಎಲ್ಲ ನೋಡಬೇಕಲ್ಲ. ಸೊ ನಮ್ಮ ಅತ್ತೆಗೆ ನಾನು ಹಾಕ್ಕೊಂಡು ನೋಡ್ರಿ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದೆ. ಸೊ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಸೊ ಇದು ಅಷ್ಟೇ, ಡಿಸೈನ್ ಒಂಥರ ಇಷ್ಟ ಆಯಿತು, ಎಲ್ಲ ಫಂಕ್ಷನ್ಸ್ಗಳಿಗೂ ಹಾಕೋಬಹುದು. ಬಟ್ ಡೈಲಿ ವೇರ್ಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ದಿನ ಯಾರೂ ಅಷ್ಟೊಂದು ಬಂಗಾರ ಹಾಕ್ಕೊಂಡು ಇರಲ್ಲ. ಹಾಗಾಗಿ ಫಂಕ್ಷನ್ಸ್ ವೇರ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇರ್ಬೋದು ಈ ಥರ ಒಂದು ಮೋಪ್ ಬರುತ್ತೆ, ಆಮೇಲೆ ಮೂರೆಳೆ ಅವಲಕ್ಕಿ ಚೈನು ಬರುತ್ತೆ. ಸೊ ಈ ಥರ ಕಾಣಿಸುತ್ತೆ ಅದು. ಇದು ಬಂದು ಎರಡೆಳೆ, ನೀವೇನು ಇವಾಗ ಮೂರೆಳೆ ನೋಡಿದ್ರಲ್ಲ ಇದು ಬಂದು ಎರಡೆಳೆಯಲ್ಲಿ ಬರುತ್ತೆ.
ಸೊ ಇದರಲ್ಲಿ ಹರಳೇನು ಬರಲ್ಲ, ಹಾಗೆ ಸ್ವಲ್ಪ ಸಿಂಪಲ್ ಅಂತ ಅನ್ಸುತ್ತೆ. ಐ ಡೋಂಟ್ ನೋ ಅದು ಗಟ್ಟಿ ಬರುತ್ತೋ ಇಲ್ವೋ, ನಾವು ಕೇಳಿದೆ ಬರುತ್ತೆ ಅಂತಂದರು, ಬಟ್ ಡೈಲಿ ಯೂಸಸ್ಗೆ ಬರಲ್ಲ ಅಂತ ಅಂದ್ಕೊಳ್ತೀನಿ ನಾನು, ಅಷ್ಟೊಂದು ಗಟ್ಟಿಯಾಗಿ ಬರಲ್ಲ ಅಂತ ಅನ್ಸುತ್ತೆ. ಎರಡೆಳೆ ಇದು ಬಂದು ತುಂಬ ದೊಡ್ಡದಾದಂಥದ್ದು, ಐದೆಳೆ ಅಂತ. ಸೊ ಮಧ್ಯ ಮೋಪು, ಈ ಥರ ಹರಳಿನ ಮೋಪು ಬರುತ್ತೆ. ಆಮೇಲೆ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ ಮೂರೂ, ಅವಲಕ್ಕಿ ಸರ ಆದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನನಗೆ ಇದು ಅಷ್ಟು ಜಾಸ್ತಿ ಏನೋ ಜಾಸ್ತಿ ಅಂತ ಅನ್ನಿಸ್ತು, ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದು ಬಂದು ಒಂದು 50 ಗ್ರಾಮ್ ಮೇಲಿದೆ ಅಂತ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ, ಒಬ್ಬೊಬ್ಬರಿಗೆ ಈ ಥರ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಆ ಥರ ಇಷ್ಟ ಆಗಲ್ಲ ಜಾಸ್ತಿ ಹಾಕ್ಕೊಳ್ಳೋ ಥರ. ಆ್ಯಂಡ್ ಇನ್ನೊಂದು ಎರಡೆಳೆ ನೋಡಿದ್ರಲ್ಲ ಅದು 23-25 ಗ್ರಾಮ್ ಇದೆ, ಹಾಗೆ ಮೂರೆಳೆ ನೋಡಿದ್ರಲ್ಲ 30 ಗ್ರಾಮ್ ಮೇಲಿದೆ. ಆ್ಯಂಡ್ ಇಲ್ಲಿ ಬಂದು ಕಾಸಿನ ಸರ ಇದು ನೋಡ್ತಾ ಇರ್ಬೋದು, ಲಕ್ಷ್ಮಿ ಪೆನ್ನೆಂಟ್ ಇದೆ, ಹಾಗೆ ಕಾಸಿನ ಮಧ್ಯೆ ಲಕ್ಷ್ಮಿ ಇದೆ. ಸೊ ಇದು ಬಂದು ವೇಟ್ ಅಷ್ಟೊಂದಾಗಿ ಬರಲ್ಲ, ಸ್ವಲ್ಪ ಕಮ್ಮಿ ವೇಟಲ್ಲಿ ಸಿಗುತ್ತೆ, ಇದು ಲೈಟ್ ವೇಟ್ ಅಂತ ಹೇಳ್ಬೋದು. ಇದು ಬಂದು 22 ಗ್ರಾಮ್ ಇದೆ ಅಂತ ಅನ್ಸುತ್ತೆ. ಇದು ಬಂದು ಸಿಂಪಲ್ ಆಗಿ ಲೈಟ್ ವೇಟ್ ಆಗಿ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಹಾಕೊಂಡು ನೋಡಿದ್ರೆ ಈ ಥರ ಕಾಣಿಸ್ತಾ ಇತ್ತು. ನಂಗೆ ಇಷ್ಟ ಆಯಿತು, ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಕಾಸಿನ ಸರ ಅಲ್ಲ ಅಂತ. ಆ್ಯಂಡ್ ದೆನ್ ಈ ಥರ ಸರಗಳು, ಇದು ಬಂದು ತುಂಬ ಗಟ್ಟಿ ಸರ, ಒಂದೆಳೆ ಸರ ನೋಡ್ತಾ ಇರ್ಬೋದು. ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ, ನನಗೆ ಡಿಸೈನ್ಸ್ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ, ಬಟ್ ತುಂಬ ಚೆನ್ನಾಗಿತ್ತು ಡಿಸೈನ್. ಹಾಗೆ ಮಧ್ಯ ಹವಳ ಸರ ಇತ್ತು, ಇದು ಅಷ್ಟೇ ಹವಳದ ಸರನೇ, ಈ ಥರ ಮುಷ್ಟಿ ಅಂತ ಹೇಳ್ತಾರಲ್ಲ ಆ ಥರ ಇತ್ತು ಡಿಸೈನ್ ಬಂದು ಆ ಥರ. ಇದೆಲ್ಲ ಏನು ಅಂತಂದರೆ ಮಾಂಗಲ್ಯ ಸರ ಜೊತೆ ಡೈಲಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಬಂದು 35-35 ಗ್ರಾಮ್ ಮೇಲೇ ಇತ್ತು, ತುಂಬ ಜಾಸ್ತಿ ಬಂಗಾರ ಇದ್ರೂ ಅಷ್ಟಾಗಿ ಅನಿಸಲ್ಲ, ಒಂದೆಳೆ ಅನಿಸುತ್ತೆ. ಬಟ್ ತುಂಬ ಗಟ್ಟಿ ಬರುತ್ತೆ ಯಾವಾಗಲೂ, ಏನು ಯಾವಾಗಲೂ ಡೈಲಿ ವೇರ್ಗೆ, ಕೆಲವೊಬ್ಬರು ಡೈಲಿ ವೇರ್ಗೆ ಮಂಗಲ ಸರ ಜೊತೆ ಹಾಕೊಳ್ತಾ ಇರ್ತಾರಲ್ಲ, ಅದಕ್ಕೆಲ್ಲ ಇದು ಚೆನ್ನಾಗಿ ಅಂತ ಅನಿಸುತ್ತೆ. ಸೊ ನನಗೆ ಈ ಡಿಸೈನ್ಸ್ ತುಂಬ ಇಷ್ಟ ಆಯಿತು. ಈ ಸರಗಳೆಲ್ಲ 3 ರಿಂಗ್ಸ್ ಡಿಸೈನು, ಹವಳ ಹಾಗೆ ಮುತ್ತಿರುವಂಥದ್ದು. ಇದೆಲ್ಲ ಬಂದು 37-38 ಈ ಥರ ವೇಟ್ ಬರುತ್ತೆ, ಇಷ್ಟು ಗ್ರಾಮಲ್ಲಿ ಬರುತ್ತೆ. ಸೊ ಇದು ಬಂದು 2 ಎಡೆ ಬರುತ್ತೆ. ಬಟ್ ನನ್ನ ಅತ್ತೆಗೆ ಇದು ಇಷ್ಟು ಇಷ್ಟ ಆಗಲಿ, ಯಾಕೆಂತಂದರೆ ಮಂಗಲ ಸರದು ಸೇಮ್ ಡಿಸೈನ್, ಇದು ಸೇಮ್ ಡಿಸೈನ್ ಅಂತ. ಸೊ ಫೈನಲಿ ನಾವು ಒಂದನ್ನು ಡಿಸೈಡ್ ಮಾಡಿ ಮೇಲೆ ಹೋಗ್ತಾ ಇದ್ದೀವಿ, ಅಂದರೆ ಮೇಲೆ ಇನ್ನೊಂದು ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಬಂಗಾರ ಎಲ್ಲ ಡಿಸೈಡ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಎಲ್ಲ ಥರ ಯೋಚನೆ ಮಾಡಿ ಎಲ್ಲ ಥರ ನೋಡಿ ನಮಗೆ ಯಾವುದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೋ ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೇ ನಾವು ಸ್ವಲ್ಪ ಟೈಮ್ ತೊಗೊಂಡು ನೋಡಿದ್ವಿ. ಸೊ ಇವಾಗ ಸರ ಸೆಲೆಕ್ಟ್ ಆಗಿದೆ, ಮತ್ತೆ ಬೇರೆ ಏನೋ ನೋಡಕ್ಕೆ ಹೊರಟಿದ್ದೀವಿ ಮೇಲ್ಗಡೆ ಹೋಗ್ಬೇಕಂತೆ. ಇಲ್ಲಿ ಮೇಲ್ಗಡೆ ಏನೇನು ಸಿಗುತ್ತೆ ಅಂತಂದರೆ ಬ್ರ್ಯಾಸ್ಲೆಟ್ ಸಿಗುತ್ತೆ. ಬ್ರ್ಯಾಸ್ಲೆಟ್ಸಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಜೆಂಟ್ಸ್ಗೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ದಪ್ಪ ದಪ್ಪ ಚೈನ್ಗಳಿತ್ತು. ಇದೆಲ್ಲ ಏನು ಗರ್ಲ್ಸ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಥವಾ ನಮಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಡಿಸೈನ್ಸು. ಹಾಗೆ ನನಗೆ ಮತ್ತು ನನ್ನ ಅತ್ತೆಗೆ ಮೇಲ್ಗಡೆ ಇಟ್ಕೊಳ್ಳೋಕ್ಕೆ ಸಹ ಚಿಕ್ಕ ಪುಟ್ ಪುಟಾಣಿ ಸ್ಟಡ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನನಗೆ ಯಾವುದು ಅಷ್ಟು ಇಷ್ಟ ಆಗಿಲ್ಲ ಅಷ್ಟು ಜಾಸ್ತಿ. ಇದು ಬಂದು ಗುಂಡು ನಮ್ಮ ಅತ್ತೆಗೆ ಚೆನ್ನಾಗಿ ಅನಿಸ್ತು ಅಂತ. ಸೊ ಹಾಗೆ ನೋಡ್ತಾ ಇದ್ವಿ ಸೈಜಸ್ಸು, ಹಾಗೆ ಹರಳಿಂದು ಇದ್ರೆ ತೊಗೊಳ್ಳೋಣ ಅಂತ. ಇಲ್ಲಿ ಬಂದು ಚರಿಗೆ ಒಬ್ಬಳು ಫ್ರೆಂಡ್ ಸಿಕ್ಕಿದ್ಲು. ಸೊ ಅವಳ ಜೊತೆ ಸುಮ್ಮನೆ ತಿರ್ಕೊಂಡು ಆಟ ಆಡ್ತಾ ಇದ್ದಾಳೆ. ಯಾರೇ ಫ್ರೆಂಡ್ ಸಿಕ್ಕರು ಚರಿ, ಯಾರೇ ಹುಡುಗರು ಅವಳು ಇದ್ನವ್ರು ಸಿಕ್ಕರು ಫ್ರೆಂಡ್ ಅಂತ ಹೋಗಿ ಆಟ ಆಡಿಸ್ತಾಳೆ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಿ, ಇದೆಲ್ಲ ಡೈಮಂಡ್ ಕಲೆಕ್ಷನ್ಸ್. ಡೈಮಂಡ್ಸಲ್ಲಿ ಅಲ್ಲಿ ಒಂದು 25% ಅಷ್ಟು ಆಫ್ ಇತ್ತು.
ಸೊ ನನಗೂ ಒಂದು ಸ್ಟಡ್ ಬೇಕಿತ್ತು ಇಲ್ಲಿ ನೋಡ್ತಾ ಇರ್ಬೋದು. ಗೋಲ್ಡ್ ತುಂಬ ಚೆನ್ನಾಗಿ ಅನ್ಸುತ್ತೆ ಡೈಲಿ ಹಾಕೊಳ್ಳೋಕ್ಕೆ. ಏನು ನಾವು ಬೇರೆ ಬೇರೆ ಥರದ ಇಯರಿಂಗ್ಸ್ಗಳನ್ನ ಹಾಕೊಳ್ತಾ ಇರ್ತೀವಿ ಕೆಳಗಡೆ ಇದಕ್ಕೆ. ಸೊ ಬಟ್ ಮೇಲ್ಗಡೆ ಪಿಯರ್ಸಿಂಗಿಗೆ ಡೈಲಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಇರುವಂಥ ಸ್ಟಡ್ಸ್ಗಳು ಹುಡುಕ್ತಿದ್ದೆ. ಬಟ್ ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನಮ್ಮ ಅತ್ತೆಯವರು ಗುಂಡನ್ನ ತೊಗೊಂಡ್ರು, ನಾನೇನು ಹಾಕ್ಕೊಂಡಿದ್ನಲ್ಲ ಅದನ್ನು. ಹಾಗೆಯೇ ನಾನು ರಿಂಗ್ಗಳನ್ನ ನೋಡ್ತಾ ಇದ್ದೀನಿ ಸೈಡಿಗೆ ಇಟ್ಕೊಳ್ಳೋಕ್ಕೆ. ಸೊ ಅವ್ರ ಹತ್ರ ಯಾವುದು ಚಿಕ್ಕ ಪುಟಾಣಿದು ಇರಲಿಲ್ಲ. ಆ್ಯಂಡ್ ಇದೆಲ್ಲ ಬಂದೂ ಡೈಮಂಡ್ಸ್ ಇದೆ. ಇನ್ನೊಂದು ಬಾಕ್ಸು ಡಿಸೈನ್ಸ್ಗಳು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಎಲ್ಲ ಸಿಂಗಲ್ ಸಿಂಗಲ್ ಡಬಲ್ ಡಬಲ್ ಸಪ್ರೇಟ್ ಸಪ್ರೇಟ್ ಇತ್ತು. ಯಾಕೆಂದರೆ ಕೆಲವೊಬ್ರು ಮೂಗು ಬಟ್ಟಿಗೆ ಅಂತ ತೊಗೊಳ್ತಾರೆ ಸಿಂಗಲ್ ಪೀಸಸ್ಸು. ಆ್ಯಂಡ್ ಇದು ನೋಡ್ತಾ ಇರ್ಬೋದು ರಿಂಗ್, ಇದು ಕೂಡ ಡೈಮಂಡ್ದ. ಆ್ಯಂಡ್ ಡಿಸೈನ್ಸ್ ನೋಡ್ಬೋದು, ಇದೆಲ್ಲ ಡೈಮಂಡ್ ಕಲೆಕ್ಷನ್ಸ್. ಇದೆಲ್ಲ ಪೇರ್ ಸಿಗುತ್ತೆ ಈ ಥರ ಡಬಲ್. ಸೊ ನನಗೆ ಅಲ್ಲಿ ಥರ್ಡ್ ಒನ್ ಏನು ರೌಂಡ್ ಇತ್ತಲ್ಲ ಅದು ತುಂಬ ಇಷ್ಟ ಆಯಿತು. ಹಾಗೆ ಜುಮ್ಕಿಗಳು ನೋಡ್ತಾ ಇದ್ದೆ. ಸೊ ಫೈನಲ್ ಆಯಿತು. ಸೊ ಫೈನಲ್ ಇಲ್ಲಿ ಇಲ್ಲಿ ಬಿಲ್ನ ಪೇ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಮೇಲ್ಗಡೆ ಡೈಮಂಡ್ಸ್, ಅನ್ಕಟ್ ಡೈಮಂಡ್ಸ್, ಆಮೇಲೆ ಸಿಲ್ವರ್, ಹಾಗೆಯೇ ಏನು ಬೆಳ್ಳಿಯ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಸೊ ನಾವೆಲ್ಲ ಬಿಲ್ ಮಾಡಿಸ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ 6:30 ಆಯಿತು. ಸೊ ಮಧ್ಯಾಹ್ನ ಪೂರ್ತಿ ಇಲ್ಲೇ ಕಳೆದ್ವಿ ಅಂತ ಹೇಳಬಹುದು. ಸೊ ಹೊಸ ವರ್ಷಕ್ಕೆ ನಮ್ಮ ಅತ್ತೆಯವರು ಒಂದು ಬಂಗಾರನ ಖರೀದಿ ಮಾಡಿದ್ವಿ. ನೋಡ್ತಾ ಇರ್ಬೋದು ಆಲ್ರೆಡಿ ಕತ್ತಲಾಗಿದೆ, ನಾವು ಮತ್ತೆ ಊರ ಕಡೆ ಹೊರಡ್ತಾ ಇದ್ದೀವಿ. ಬಟ್ ಊರ ಕಡೆ ಹೋಗೋಕ್ಕಿಂತ ಮುಂಚೆ ನಮ್ಮದು ಇನ್ನೊಂದಿಷ್ಟು ಕೆಲವು ಶಾಪಿಂಗ್ಗಳೆಲ್ಲ ಮಾಡೋದಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಇಲ್ಲಿ ನಮ್ಮ ಅತ್ತೆಗೆ ಏನೋ ಸ್ಲಿಪ್ಪರ್ಸ್ ಬೇಕಿತ್ತು. ಸೊ ಹಾಗಾಗಿ ಬಾಟಾಗೆ ಬಂದ್ವಿ. ಬಾಟಾದಲ್ಲಿ ನನಗೆ ಯೂಶಲಿ ಬಾಟಾ ಅಥವಾ ಖಾದಿದು ಇಷ್ಟ ಆಗುತ್ತೆ. ಸ್ವಲ್ಪ ಕಂಫರ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬೇರೆ ಯಾವುದಾದ್ರು ಬ್ರ್ಯಾಂಡ್ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ಕಂಫರ್ಟಾಗಿ ಲೈಕ್ ಏನು ಸ್ವಲ್ಪ ಏಜ್ ಆದವರೆಲ್ಲ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಚೆನ್ನಾಗಿರುವಂತಹ ಸ್ಲಿಪ್ಪರ್ಸ್ ಇತ್ತು ಅಂತ ಅನ್ನಿಸ್ತು. ಹಾಗೆ ಇದು ಬಂದು ಧಾರವಾಡದಲ್ಲಿ ನೋಡ್ತಾ ಇದ್ದಿದ್ದು. ಧಾರವಾಡಲ್ಲಿ ಕಲೆಕ್ಷನ್ಸ್ ಅಷ್ಟೊಂದು ನನಗೆ ಜಾಸ್ತಿ ಇದ್ದಾವೆ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಕಮ್ಮಿ ಇತ್ತು ಕಲೆಕ್ಷನ್ಸ್. ಆಮೇಲೆ ಈ ಥರದ್ದೆಲ್ಲ ಕುರ್ತಾಗಳಿಗೆ ಅದಕ್ಕೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಂದಿಷ್ಟು ಚೆನ್ನಾಗಿತ್ತು. ಚರಿ ಬಂದು ಅವ್ರ ಅಜ್ಜಿಗೆ ಪಿಂಕ್ ಸ್ಲಿಪ್ಪರ್ಸ್ ತೊಗೊಂಡೋಗಿ ಅಜ್ಜಿ ಟೇಕ್ ದಿಸ್ ಅಂತ ಹೇಳ್ತಾ ಇದ್ಲಂತೆ. ಇದು ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಹಾಗೆಯೇ ಒಂದಿಷ್ಟು ನಮ್ಮ ಅತ್ತೆ ಅವರು ವಾಕಿಂಗ್ ಹೋಗ್ತಾರೆ. ಸೊ ಹಾಗಾಗಿ ವಾಕಿಂಗಿಗೆ ಕಂಫರ್ಟ್ ಆಗುವಂತಹ ಒಂದಿಷ್ಟು ಏನು ಶೂಗಳನ್ನು ನಾವು ನೋಡ್ತಾ ಇದ್ದೀವಿ. ಸುಮ್ಮನೆ ಡೈಲಿ ಹಾಕ್ಕೊಂಡು ಅಡ್ಡಾಡೋಕ್ಕೆ ವಾಕ್ ಮಾಡಬೇಕಾದ್ರೆ ನಮ್ಮ ಅತ್ತೆ ಅವ್ರಿಗೆ ಹಾಕ್ಕೊಂಡು ನೋಡಿ ನಡೆದಾಡಿದ್ರೆ ಸ್ವಲ್ಪ ನಿಮಗೆ ಕಂಫರ್ಟ್ ಆಗುತ್ತೆ, ಸ್ವಲ್ಪ ಲೂಸ್ ಇರುವಂಥದ್ದನ್ನ ತೊಗೊಳ್ಳಿ ಅಂತ. ಹಾಗೆಯೇ ನಾವು ಟೈಮ್ ಆಲ್ರೆಡಿ ನಮ್ದು ಆಗಿಬಿಡ್ತು, 8:30 ಅಷ್ಟು 8 ಗಂಟೆ ಮೇಲೆ ಆಯಿತು. ಸೊ ಹಾಗಾಗಿ ನಾವು ಊಟ ಮಾಡೋಕ್ಕೆ ಬಂದ್ವಿ. ಇಲ್ಲಿ ಚರಿಗೆ ನೂಡಲ್ಸ್ ಮ್ಯಾಗಿ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೆ ಮ್ಯಾಗಿ ಏನು ನೂಡಲ್ಸ್ ತೊಗೊಂಡ್ವಿ. ಅದೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಚಿಕ್ಕ ಮಕ್ಕಳು ನೋಡಿದ್ದೀನಿ ಮ್ಯಾಗಿ ನೂಡಲ್ಸ್ ಆಗಿರ್ಬೋದು ಈ ಥರ ನೂಡಲ್ಸ್ಗಳನ್ನ ತುಂಬ ಇಷ್ಟಪಡ್ತಾರೆ. ನಾನು ಅಷ್ಟೇ, ಚಿಕ್ಕವಳಿದ್ದಾಗ ಮ್ಯಾಗಿ ತುಂಬಾ ಇಷ್ಟ ಆಗ್ತಿತ್ತು. ಬಟ್ ಲೇಟರ್ ಸಮ್ ಡೇಸ್ ಲೈಕ್ ಇವಾಗ ನಾನು ಯಾವಾಗಾದ್ರೂ ತಿನ್ಬೇಕನ್ಸಿದ್ರೆ ಮ್ಯಾಗಿ ಮಾಡ್ಕೊಂಡು ತಿಂತೀರಿ. ಹಾಗೆಯೇ ಗೋಬಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ತುಂಬ ಆ್ಯಕ್ಚುಲಿ ಚೆನ್ನಾಗಿತ್ತು ಊಟ. ಆ್ಯಂಡ್ ರೋಟಿ ಮತ್ತು ಮಶ್ರೂಮ್ ಕರಿ ಏನೋ ತೊಗೊಂಡಿದ್ವಿ. ಸೊ ರಾತ್ರಿ ಊಟ ಅಲ್ಲೇ ಮಾಡಿದ್ವಿ. ನನ್ನ ವೀವರ್ಸ್ ತುಂಬ ಜನ ಧಾರವಾಡದವ್ರು ಇದ್ದೀರಿ. ಸೊ ಧಾರವಾಡದಲ್ಲಿ ಏನು ಸ್ಪೆಷಲ್ಲಾಗಿ ತಿನ್ನೋಕ್ಕೆ ಸಿಗುತ್ತೆ ಅಥವಾ ತುಂಬ ಹಳೆಯ ಕಾಲದ್ದು ಆ ಥರ ಏನಾದರೂ ಸ್ಪೆಷಲ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ. ಸೊ ನಾನು ಅಲ್ಲಿದ್ದ ಏನೋ ವಿಡಿಯೋ ಮಾಡಿ ಹಾಕೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾರಾದರೂ ಧಾರವಾಡನ ವಿಸಿಟ್ ಮಾಡಿದಾಗ ಅಲ್ಲಿ ಹೋಗಿ ತೊಗೊಂಡು ಈಸಿಯಾಗಿ ತಿನ್ಬೋದು. ಸೊ ಹುಡುಕೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಾವು ಊಟ ಮಾಡಿ ಹೊರಟ್ವಿ. ನಾವು ಮನೆ ಮುಟ್ಟು ಅಷ್ಟರಲ್ಲಿ ಆಲ್ಮೋಸ್ಟ್ 10 ಗಂಟೆ ಆಗೋಗಿತ್ತು. ಸೊ ನಮ್ಮ ಅತ್ತೆ ಅವರು ಏನು ತೊಗೊಂಡ್ರು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಮತ್ತು ಅವರು ತೊಗೊಂಡಿದ್ದಂಥದ್ದು ಅವಲಕ್ಕಿ ಸರ, ಅದು ಮೂರೆಳೆಯದು ಈ ಥರ ಮೋಪ್ ಬಂದು ಮೂರೆಳೆ ಬರುತ್ತಲ್ಲ, ಸೊ ಅದನ್ನು ಅವರು ತೊಗೊಂಡ್ರು. ಅವರಿಗೆ ಡೈಲಿ ಯೂಸ್ ಬೇಡ, ನಾನು ಡೈಲಿ ಹಾಕ್ಕೊಳ್ಳೋದು ಲೈಕ್ ಫಂಕ್ಷನ್ ವೇರಿಗೆ ಅಷ್ಟೇ ಬೇಕು ಅಂತಂದರು. ಸೊ ಹಾಗಾಗಿ ಈ ಸರನ ಅವರು ಆಯ್ಕೆ ಮಾಡಿಕೊಂಡ್ರು. ನನಗೂ ಅಷ್ಟೇ ಹಾಗೆ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮೂಪು ಡಿಸೈನ್ ತುಂಬ ಚೆನ್ನಾಗಿದೆ, ಕಮಲ ಹಾಗೆಯೇ ಸ್ವಲ್ಪ ಸಿಂಪಲ್ಲಾಗಿ ಇಷ್ಟಪಡೋರು ಇದು ಒಂದೇ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಮಂಗಲ ಸರ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ, ರೇಷ್ಮೆ ಸೀರೆಗಳ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಹಾಗಾಗಿ ನನಗೂ ಓಕೆ ಇಷ್ಟ ಆಯಿತು ಇದು. ಹಾಗೆಯೇ ಒಂದು ಸ್ಟಡ್ನ ತೊಗೊಂಡ್ರು. ಸೊ ನೋಡಿದ್ರಲ್ಲ, ನಿಮಗೆ ಒಂದಿಷ್ಟು ಗ್ಲಿಂಪ್ಸ್ಗಳನ್ನ ಶೇರ್ ಮಾಡಿದ್ದೇನೆ. ನಿಮಗೆ ಯಾವ ಸರ ಇಷ್ಟ ಆಯಿತು, ಯಾವ ಬೆಳೆ ಇಷ್ಟ ಆಯಿತು, ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವೀಡಿಯೋನ ಮತ್ತೆ ಜೊತೆ ಗೋಲ್ಡ್ ಶಾಪಿಂಗ್ ಮಾಡಿದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.